नमस्कार जी एस एस मध्यम के स्वागत मध्यरात्रि हईवे रस्तली सांग गए बट ना मध्यरात्रि हईवे रस्तली के आर् सर्कल कृष्ण राजेन्द्र सर्कल द वेरी फेमस के आर् सर्कल याके अंदरे मैसूर दसरा सख्त नावेल नोड़ती खुशी पड़ती हेमे पड़ती इट्स सो वर्ल्ड फेमस ग्लोबली एलू तुम आसेपटू बंत अद्भुतवान हब्बद समय इत बट अदे तयारी रात्रि होकंद्रे सार्वजनिक डिस्टर्बेंस वेहिकल मूवमेंट हेग बेको अस्ट नीटी मोलबू ये डिस्टर्बेंस दृष्टली सो के आर् सर्कल कृष्णराजेंद्र ओडेयर स्टैचू ऐन सर्कल लाइटिंग कार्य नन बैकग्राउंडल नड़ीता है सो इवत्तिन एपिसोड नली रात्रिया नम्म सिटी बीट्स ऐन जी एस एस माध्यम दसरा तैयारी हेगे आगे अंत तोरसुवा प्रयत्न माड़ता टेक अ लुक सर्कल स्टैच्यू स्ट्रक्चर ऐन अदू विभिन्न रीतिया डिसन डिसन पैटर्न रेडी लाइटिंग के अदे पैटर्न लाइट स्ट्रिप्स ऐन अदान हाकिट्स हाकि बेबी लाइट्स अंतरी रीतिया लाइट्स हाकि लाइटिंग केसवता नोट जन एस्ट सलकरण के हरडक अस्टेल बड़ी इष्ट चना का दिन सख्त कलरफुल का ಅದ ಕಾರಣ ಈ ಹಿನ್ನೆಲೆಯ ಕೆಲಸ ಈ ಹುಡುಗರುಗಳು ರಾತ್ರಿಯಿಂದ ಬೆಳಗಿನ ಜಾವ ತನಕನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸನ ಮಾಡುತ್ತಾರೆ ಇವರುಗಳ ಪರಿಶ್ರಮದಿಂದ ನಮ್ಮ ಊರು ಲೈಟಿಂಗ್ ನಿಂದ ಕಂಗೊಳಿಸುತ್ತೆ ದಸರಾ ವಿಶ್ವವಿಖ್ಯಾತ ಆಗೋದಿಕ್ಕೆ ಇಲ್ಯುಮಿನೇಷನ್ ಆಲ್ಸೋ ಇಸ್ ಅ ಮೇಜರ್ ಫ್ಯಾಕ್ಟರ್ ಈ ಒಂದು ದಸರಾ ಅಂದ್ರೇನೆ ಆ ಸಂಜೆ ಹೊತ್ತು ಸಿಟಿ ಬೀಟ್ಸ್ ಹೋಗೋದೇ ಒಂದು ಕ್ರೇಜ್ ದಸರಾ ಟೈಮ್ ಅಲ್ಲಿ ಯಾಕೆ ಅಂದ್ರೆ ಇಡಿ ಊರು ಜಗಮಗಿಸ್ತಾ ಇರುತ್ತೆ ಲೈಟಿಂಗ್ ನಿಂದ ನೀವೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಮೈಸೂರು ಚಾಮುಂಡಿ ಬೆಟ್ಟ ಎಷ್ಟು ಫೇಮಸ್ ಅಂತ ದಸರಾ ಟೈಮ್ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನಕ್ಕೆ ಎಷ್ಟು ಜನ ಹೋಗ್ತಾರೋ ಬಿಡ್ತಾರೋ ಆದ್ರೆ ಕೆಲವರೆಲ್ಲ ಆ ಎತ್ತರದಿಂದ ಮೈಸೂರಿನ ಲೈಟಿಂಗ್ ನೋಡಬೇಕು ಅಂತಾನೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಅಷ್ಟು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಅಂತ ದಸರಾ ಟೈಮ್ ಅಲ್ಲಿ ಗಲ್ಲಿ ಗಲ್ಲಿ ಮೈಸೂರಿನ ಮೂಲೆಯಲ್ಲೂ ಲೈಟಿಂಗ್ ಇದೆ ರಾಜ್ಯಭಾರ ಸೋ ಅಂತ ಕೆಲಸ ಈ ಕೆಆರ್ ಸರ್ಕಲ್ ಅಲ್ಲಿ ಆಗ್ತಾ ಇದೆ ಎಷ್ಟು ಜನರ ಇನ್ವಾಲ್ವ್ಮೆಂಟ್ ಆರಾಮ ಕೂತ್ಕೊಂಡು ಬೆಳಗ್ಗೆ ತನಕ ಕೆಲಸ ಮಾಡ್ತಾರೆ ನೋಡಿ ಆ ಒಂದೊಂದು ಕಂಬಕ್ಕೂ ಆ ಸ್ಟ್ರಿಪ್ಸ್ ನ ಹೇಗೆ ಸುತ್ತುತ್ತಾ ಇದ್ದಾರೆ ಅಂತ ಎಷ್ಟು ಮೀಟರ್ ಎಷ್ಟು ಸಾವಿರ ಮೀಟರ್ ಲೈಟ್ ಗಳು ಯೂಸ್ ಮಾಡ್ತಾರೋ ಏನೋಪ್ಪ ಅವರೆಲ್ಲ ಮಾತಾಡಕ ಖಂಡಿತ ಸಿಗಲ್ಲ ಕೆಲಸದಲ್ಲಿ ಮುಳುಗೋಗಿರ್ತಾರೆ ಮಾತಾಡಸಕ್ಕೆ ಟ್ರೈ ಮಾಡಿದ್ವಿ ನಾವು ಫಸ್ಟ್ ಕೆಲಸ ಮಾಡಬೇಕು ನಮಗೆ ಟಾರ್ಗೆಟ್ ಇರುತ್ತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಕೆಲಸ ಮಾಡೋದು ನೋಡ್ತಾ ಇದೀವಿ ಅಷ್ಟು ಕಂಬ ಅದರ ಪಕ್ಕದ ಕಂಬಕ್ಕೆ ಫುಲ್ ಸ್ಟ್ರಿಪ್ಸ್ ಸುತ್ತಿರೋದನ್ನ ನೋಡ್ತಾ ಇದೀವಿ ಅದೇ ತರ ಇವಾಗ ಈ ಕಂಬಕ್ಕೂ ಸುತ್ತುತ್ತಾರೆ ಈ ಬ್ಲಾಕ್ ಕಲರ್ ಕಂಬಗಳು ಏನು ಕಾಣ್ತಿದೆ ಅಷ್ಟನ್ನು ಆ ಒಂದು ಲೈಟ್ ಸ್ಟ್ರಿಪ್ಸ್ ನಲ್ಲಿ ಸುತ್ತುತ್ತಾರೆ ಇದು ಹೇಗೆ ಕಾಣುತ್ತೆ ಲೈಟ್ ಆನ್ ಆದಾಗ ಅನ್ನೋದನ್ನ ನೀವೆಲ್ಲರೂ ಏನು ನೋಡ್ತಾ ಇದ್ದೀರಾ ಕಾರ್ಯಕ್ರಮ ಮೈಸೂರಿಗೆ ಬಂದು ದಸರಾನ ನೀವೇ ಸಾಕ್ಷಿಭೂತರಾಗಿ ನೋಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಲೈವ್ ಅಲ್ಲಿ ನೋಡಕ್ಕೆ ಅನ್ನೋದನ್ನ ಈ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಂತ ನಾವು ಬೇರೆನೆಲ್ಲ ಕರೀತೀವಲ್ಲ ದಿಸ್ ಇಟ್ಸೆಲ್ಫ್ ಇಸ್ ಅನ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ದೇಶ ವಿದೇಶಗಳಿಂದ ಜನ ಬರ್ತಾರೆ ಮೈಸೂರಲ್ಲಿ ನೆಲೆಸ್ತಾರೆ ಒಂದು ಒಳ್ಳೆಯ ಮೆಮೊರೀಸ್ ನ ಅಂಡ್ ಫೀಡ್‌ಬ್ಯಾಕ್ ನ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದರ ಬಗ್ಗೆ ಕಾಳಜಿ ಎಚ್ಚರವಹಿಸಿ ಸೇಫ್ಟಿ ಸೆಕ್ಯೂರಿಟಿ ಇರಬಹುದು ಬ್ಯೂಟಿಫಿಕೇಶನ್ ಇರಬಹುದು ಕ್ಲೀನ್ ಇರಬಹುದು ಪ್ಲಾಸ್ಟಿಕ್ ಫ್ರೀ ಮಾಡೋದ್ರಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡೋ ವಿಚಾರವಾಗಿ ಈ ಎಲ್ಲಾ ವಿಚಾರವಾಗಿ ಈ ಬಾರಿ ಇನ್ನೂ ಹೆಚ್ಚಿನ ಕ್ರಮನ ನಮ್ಮ ಮೈಸೂರು ಅಡ್ಮಿನಿಸ್ಟ್ರೇಷನ್ ಕೈಗೆತ್ತಿಕೊಂಡಿದೆ ಅಂಡ್ ಬ್ಯೂಟಿಫಿಕೇಶನ್ ಅಂತ ಬಂದ್ರೆ ಮೈಸೂರು ಆಲ್ರೆಡಿ ಒಂದು ಬ್ಯೂಟಿಫುಲ್ ಸಿಟಿ ಅದನ್ನ ಇನ್ನೂ ಚಂದ ಮಾಡೋದಿದೆಯಲ್ಲ ಅದು ಒಂಥರ ಐಸಿಂಗ್ ಆನ್ ದ ಕೇಕ್ ತರ ಅಂಡ್ ಇಲ್ಲಿಂದ ನಾವು ಮೊನ್ನೆ ಎಪಿಸೋಡ್ ಅಲ್ಲಿ ಸಯ್ಯಾಜಿರಾವ್ ರೋಡ್ದು ಆರ್ಚ್ ನ ಲೈಟಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ ಈಗ ಆದ್ಮೇಲೆ ಒಂದು ಅವ್ರು ಇನ್ನೂ ಏನೋ ಕೆಲಸ ಮಾಡ್ತಾ ಇದ್ದಾರೆ ಒಂದು ಝಲಕ್ ಸಿಗ್ತಾ ಇದೆ ನಮಗೆ ಆನ್ ಮಾಡಿ ನೋಡ್ತಾ ಇದ್ದಾರೆ ಅನ್ಸುತ್ತೆ ಮೇಬಿ ಈಗ ಆ ಆರ್ಚ್ ರೆಡಿ ಆಗಿದೆ ಮೊನ್ನೆ ಎಪಿಸೋಡ್ ಅಲ್ಲಿ ನಾವು ಮೌಲ್ಡ್ ಎಲ್ಲ ಇನ್ನು ಫಿಕ್ಸ್ ಮಾಡ್ತಾ ಇದ್ರು ಇನ್ನು ಅದನ್ನೆಲ್ಲ ಕಬ್ಬಿಣದ ಕೆಲಸ ಅದು ಏನು ಕಬ್ಬಿಣಗಳಿದೆ ಅದನ್ನೆಲ್ಲ ಜೋಡಿಸ್ತಾ ಇದ್ರು ಆ ಡಿಸೈನ್ ಪ್ಯಾಟರ್ನ್ ಲೈಟಿಂಗ್ ಪ್ಯಾಟರ್ನ್ ಏನಿದೆ ಅದಕ್ಕೆ ಇವತ್ತು ಮೋಸ್ಟ್ಲಿ ಅದು ಆಗಿದೆ ಸಯ್ಯಾಜಿರಾವ್ ರೋಡ್ ರೆಡಿ ಇದೆ ಥ್ರೂ ಔಟ್ ದ ರೋಡ್ ಒಂದು ಲಾಂಗ್ ಸ್ಟ್ರೆಚ್ ಫುಲ್ ಲೈಟು ಉದ್ದಕ್ಕೂ ಸಾಲಕ್ಕೂ ಬಲ್ಬ್ಗಳಿದೆ ಅದು ಆನ್ ಆದಾಗ ನೀವು ನೋಡ್ಬೇಕು ಹೆಂಗಿರುತ್ತೆ ಅಂತ ಸೊ ನೋಡ್ಬೇಕು ಅಂದ್ರೆ ಮೈಸೂರಿಗೆ ಬನ್ನಿ ದಸರಾ ನೀವೇ ಖುದ್ದಾಗಿ ನೋಡಿ ಎಂಜಾಯ್ ಮಾಡಿ ಕೆ ಆರ್ ಸರ್ಕಲ್ ಒಂದು ಕಡೆ ಲೈಟಿಂಗ್ ಕಾರ್ಯಕ್ರಮ ಆಗ್ತಾ ಇದ್ರೆ ಅರಸು ರೋಡ್ ಏನಿದೆ
ನಮ್ಮ ಮೈಸೂರಿನ ದ ವೆರಿ ಫೇಮಸ್ ಶಾಪಿಂಗ್ಗೆ ಆಪ್ಷನ್ ಇರುವಂತಹ ಲಕ್ಸುರಿಯಸ್ ಸ್ಪಾಟ್ ಅಂದರೆ ಡಿ ಡಿ ಅರಸು ರೋಡ್ ಎಂಸಿಸಿ ಮೈಸೂರು ಸಿಟಿ ಕಾರ್ಪೊರೇಷನ್ ವತಿಯಿಂದ ಅದರ ಒಂದು ಕ್ಲೀನಿಂಗ್ ಕೆಲಸ ಆಗ್ತಾ ಇದೆ ನೋಡಿ ಆ ಕೆಳಗಡೆ ಬ್ರಷ್ ಇದೆ ಆ ಡಸ್ಟನ್ನ ಮೇಲೆ ಏಳಿಸುತ್ತೆ ಅದು ಅಂದರೆ ಉಜ್ಜುತ್ತೆ ಆವಾಗ ಆ ಡಸ್ಟೆಲ್ಲ ರೋಡ್ನ ಸಂಸಂದಿಲಿ ಏನು ಕೂತಿರುತ್ತಲ್ವಾ ಆ ಡಸ್ಟೆಲ್ಲ ಕ್ಲಿಯರ್ ಆಗಿ ಮೇಲೆ ಬರುತ್ತೆ ಅದನ್ನು ಇನ್ನೊಂದು ಬ್ರಷ್ ಅಬ್ಸಾರ್ಬ್ ಮಾಡಿಕೊಂಡು ತೆಗೆದುಹಾಕ್ತಾ ಹೋಗುತ್ತೆ ಏನೇನೆಲ್ಲ ಆಸ್ಪೆಕ್ಟ್ ಗಳಿರುತ್ತೆ ಒಂದು ಊರನ್ನ ಚೆನ್ನಾಗಿ ಕಾಣಿಸುವಲ್ಲಿ ಅಂಡ್ ನಮ್ಮ ಮೈಸೂರಿನ ಸಿಟಿ ಕಾರ್ಪ್ ಮೈಸೂರು ಸಿಟಿ ಕಾರ್ಪೊರೇಷನ್ ಆ ನಿಟ್ಟಿನಲ್ಲಿ ತುಂಬಾ ಒಳ್ಳೆಯ ಅಗತ್ಯ ಕ್ರಮಗಳನ್ನು ತಗೊಂಡಿದೆ ನನಗೆ ಗೊತ್ತು ಆಗಲ್ಲ ಬಹುಶಃ ಸಾರ್ವಜನಿಕರಿಗೆ ಈ ತರ ಕೆಲಸ ಇಷ್ಟೊತ್ತಲ್ಲಿ ಆಗುತ್ತೆ ಅಂತಾನೂ ಗೊತ್ತಾಗುತ್ತೋ ಇಲ್ಲವೋ ಅನ್ನೋಷ್ಟರ ಮಟ್ಟಿಗೆ ಕೆಲಸಗಳಾಗ್ತಾ ಇದೆ ಸೊ ಜಿ ಎಸ್ ಎಸ್ ಮಾಧ್ಯಮದ ಪ್ರಯತ್ನನೂ ಅದೇ ಈ ಒಂದು ಸಮಯದಲ್ಲಿ ದಸರಾ ಅಂದಾಗ ಪ್ರಿಪರೇಷನ್ ಕಣ್ಣಿಗೆ ಕಾಣುವಷ್ಟು ಒಂದಷ್ಟಾದರೆ ಕಣ್ಣಿಗೆ ಕಾಣದೆ ಇನ್ನೊಂದಷ್ಟು ಕೆಲಸಗಳಾಗುತ್ತೆ ಬ್ಯಾಕ್ ಎಂಡಲ್ಲಿ ಆಗುತ್ತೆ ಸೊ ಅದು ಏನು ಅನ್ನೋದನ್ನು ನಿಮಗೆ ತೋರಿಸೋ ಪ್ರಯತ್ನ ಎಷ್ಟು ಜನರ ಎಫರ್ಟ್ಸ್ ಇರುತ್ತೆ ಎಷ್ಟು ಜನ ನಿದ್ದೆಗೆಡ್ತಾರೆ ಎಷ್ಟು ಜನರ ಕೈ ಚಳಕ ಇರುತ್ತೆ ಎಷ್ಟು ಜನರ ಐಡಿಯಾಸ್ ಇರುತ್ತೆ ಎಷ್ಟೋ ಕೆಲಸಗಳಿಗೆ ಎಷ್ಟೋ ಒಂದಷ್ಟು ಇಕ್ವಿಪ್ಮೆಂಟ್ಸ್ನ ವೆಹಿಕಲ್ಸ್ನ ಔಟ್ಸೋರ್ಸ್ ಮಾಡಬೇಕಾಗತ್ತೆ ದೇ ಡೋಂಟ್ ಮೈಂಡ್ ಬಿಕಾಸ್ ಅವರ ಒಂದು ಮೋಟೋ ಇರೋದೆ ಈ ಒಂದು ಹಬ್ಬವನ್ನು ಚೆನ್ನಾಗಾಗಿಸ್ಬೇಕು ಬಂದವರು ಒಂದು ಒಳ್ಳೆಯ ಮೆಮೊರಿನ ಒಳ್ಳೆಯ ಒಂದು ಅಭಿಪ್ರಾಯನ ತಗೊಂಡು ಹೋಗಬೇಕು ಇಲ್ಲಿಂದ ಹೋಗುವಾಗ ಅನ್ನೋ ನಿಟ್ಟಿನಲ್ಲಿರುತ್ತೆ ಇಲ್ಲಿ ಕೆಲಸ ಮಾಡೋ ಹುಡುಗರನ್ನು ಕೇಳ್ತಾ ಇದ್ದೆ ಎಷ್ಟು ಬೇಕು ಅಂತ ಅವರು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದಾರೆ ಒಂದು ಕಂಬಕ್ಕೆ ಆ ಒಂದು ಗೊಂಚಲು ಕಟ್ಟಿರ್ತಾರಲ್ಲ ಒಂದು ಗೊಂಚಲಿರುವಂತಹ ಸ್ಟ್ರಿಪ್ಪು ಆ ಥರದ 120 ಸ್ಟ್ರಿಪ್ಪು ಒಂದು ಕಂಬಕ್ಕೆ ಬೇಕು ಅಂಥದ್ದು 1, 2, 3, 4, 5, 6 ಕಂಬ ಇದೆ ಇಲ್ಲಿ ಅಲ್ಲದೆ ಮತ್ತೆ ಮೇಲಿಂದೆಲ್ಲ ಬಿಟ್ಟಿದ್ದಾರೆ ಸೊ ಹೌ ಮೆನಿ ಮೀಟರ್ ಥೌಸಂಡ್ಸ್ ಆಫ್ ಮೀಟರ್ಸ್ ಆಫ್ ಸ್ಟ್ರಿಪ್ಸ್ ಬೇಕಾಗುತ್ತೆ ಅಂತ ಆ್ಯಂಡ್ ಬೆಳಗಿನ ಜಾವ 4-5 ಗಂಟೆ ತನಕ ಮಾಡ್ತಾರೆ ಈಗಾಗಲೇ 5-6 ವರ್ಷದಿಂದ ಮಾಡ್ತಾನೆ ಇದ್ದೀವಿ ಇದೇ ದಸರಾ ಬಂದರೆ ನಮಗೆ ಫುಲ್ ಖುಷಿ ಕೆಲಸ ಮಾಡೋಕ್ಕೆ ಅಂತಾರೆ ಊಟ ಮಾಡ್ಕೊಂಡು ಬಂದು ಇಷ್ಟೊತ್ತಲ್ಲಿ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ 4-5 ಗಂಟೆ ತನಕ ಇವರು ಹೀಗೆ ಒಂದೊಂದು ಅವ್ರಿಗೇನು ಅಲಾಟ್ ಮಾಡಿರ್ತಾರೆ ಆ ಒಂದು ಸರ್ಕಲ್ಗಳನ್ನ ಆರ್ಚ್ಗಳನ್ನ ರೆಡಿ ಮಾಡ್ತಾರೆ ಹೀಗೆ ಲೈಟಿಂಗ್ ಸ್ಟ್ರಿಪ್ಸ್ಗಳನ್ನ ಹಾಕಿ ನಾವೆಲ್ಲ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಒಂದು ಸೆಲ್ಫಿ ತಗೊಂಡ್ಬಿಡ್ತೀವಿ ರೀಲ್ಸ್ ಮಾಡ್ಕೊಂಡ್ಬಿಡ್ತೀವಿ ಒಂದೊಂದ್ರ ಹಿಂದೆನೂ ಎಷ್ಟು ದೊಡ್ಡ ಕಥೆ ಇದೆ ಎಷ್ಟು ಜನರ ಎಫರ್ಟ್ಸ್ ಇದೆ ಎಷ್ಟು ಕಷ್ಟಪಡ್ತಾರೆ ಎಷ್ಟು ನಿದ್ದೆಗೆಡ್ತಾರೆ ಸೀರಿಯಸ್ಲಿ ಒಂಥರ ಅಮೇಝಿಂಗ್ ಅಂತಲೂ ಅನಿಸುತ್ತೆ ಅಯ್ಯೋ ಅನಿಸುತ್ತೆ ವಾವ್ ಅನಿಸುತ್ತೆ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ನೋಡಿ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅಂತ ಆ್ಯಂಡ್ ಹಗಲೊತ್ತಲ್ಲಿ ಓಡಾಡುವಾಗ ನಾವು ಅದನ್ನ ನೋಡುವಾಗ ಲೈಟಿಂಗ್ ಅಂತ ಇರುತ್ತಲ್ಲ ಸಂಜೆಯ ಒಂದು ಸ್ಟ್ಯಾಂಡರ್ಡ್ ಟೈಮಿಂಗ್ಸಲ್ಲಿ ಬರೀ ಖುಷಿ ಪಡ್ತೀವಿ ಬಟ್ ಅದರ ಹಿಂದಿನ ಎಫರ್ಟ್ಸನ್ನು ವ್ಯಾಲ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ನಮ್ಮ ಇವತ್ತಿನ ಈ ಎಪಿಸೋಡ್ ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಕೂಡ ನನ್ನ ಜೊತೆಗಿದ್ದಾರೆ ನಾನು ಬಂದಿದ್ದೀನಿ ಈಗ ಆಲ್ಮೋಸ್ಟ್ ಸಮಯ ರಾತ್ರಿ 11:00 ಆಗಿದೆ ಮೈಸೂರಿನ ಕೆ ಆರ್ ಸರ್ಕಲಲ್ಲಿದ್ದೀವಿ ನಿಮಗೆ ಈ ತೆರೆಯ ಹಿಂದಿನ ವಿಚಾರಗಳನ್ನ ತಿಳಿಸಬೇಕು ಅನ್ನೋದು ಜಿ ಎಸ್ ಎಸ್ ಮಾಧ್ಯಮದ ಉದ್ದೇಶ ಬನ್ನಿ ಮೈಸೂರಿನ ಇನ್ಯಾವ ರೋಡಲ್ಲಿ ಏನೇನಾಗ್ತಿದೆ ಪ್ರಿಪ್ರೇಷನ್ಸ್ ಹೇಗಾಗ್ತಿದೆ ಈ ಮಿಡ್ ನೈಟ್ ಪ್ರಿಪ್ರೇಷನ್ಸ್ ಏನಾಗುತ್ತೆ ನೋಡ್ಕೊಂಬರೋಣ ಫಾಲೋ ಮೀ ದಸರಾ ದೀಪಾಲಂಕಾರ ಉಪಸಮಿತಿ 2023 ಅನ್ನುವಂತಹ ಟೆಕ್ಸ್ಟ್ ಬರುತ್ತೆ ಅದನ್ನ ಇವಾಗ ಈ ಆರ್ಚ್ಗೆ ಮೇಲ್ಗಡೆ ಲಿಫ್ಟ್ ಮಾಡಿ ಈ ಲೆಫ್ಟ್ ಎಂಡ್ ಟು ರೈಟ್ ಎಂಡ್ ಏನಿದೆ ಅದಕ್ಕೆ ಆ ಟೆಕ್ಸ್ಟನ್ನು ಇಷ್ಟುದ್ದಕ್ಕೂ ಕೂರಿಸ್ತಾರೆ ವೆಲ್ಕಮ್ ಮಾಡೋ ಥರ ಅದು ಸಯ್ಯಾಜಿರಾವ್ ರೋಡ್ ಲೈಟಿಂಗ್ ತುಂಬ ಫೇಮಸ್ ತುಂಬ ಅಟ್ರ್ಯಾಕ್ಟಿವ್ ಸೊ ಅದರ ಎಂಟ್ರೆನ್ಸಲ್ಲಿ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಈಗ ಈ ವೆಹಿಕಲ್ ಮೂಲಕ ಅದನ್ನು ಮೇಲಕ್ಕೆ ಬಹುಶಃ ಲಿಫ್ಟ್ ಮಾಡಿ ಅಲ್ಲಿ ಹಾಕ್ತಾರೆ ಅಂತ ನೋಡೋಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ರೋಡ್ದು ನಾವು ಮಾರ್ಕಿಂಗ್ಸ್ ಎಲ್ಲ ಏನಿರುತ್ತೆ ಪೇಂಟ್ಸ್ ಎಲ್ಲ ಇರುತ್ತೆ ಅಂದರೆ ಜೀಬ್ರಾ ಕ್ರಾಸಿಂಗ್ ಇರುತ್ತೆ ಲೇನ್ನ ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ ಸೊ ಅದಕ್ಕೆಲ್ಲ ವೈಟ್ ಪೇಂಟ್ ನೋಡ್ತೀವಲ್ವ ನಾವು ಅದ್ರ ಕೆಲಸ ಈ ಸರ್ಕಲಲ್ಲಿ ಸದ್ಯಕ್ಕೆ ಆಗ್ತಾ ಇರೋವಂಥದ್ದು ಏಕೆಂದರೆ ಆಬ್ವಿಯಸ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಲೇನ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಟ್ರಾಫಿಕ್ ಅಥವಾ ರೋಡ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಅಷ್ಟು ಜನ ಇರುವಾಗ ಈ ಮಾರ್ಕಿಂಗ್ಸ್ ಎಲ್ಲ ಇದ್ದಷ್ಟು ಅವ್ರಗಳಿಗೆ ಅಂದರೆ ಓಡಾಡುವವರಿಗೆ ಟ್ರಾಫಿಕ್ಕಲ್ಲಿರುವವರಿಗೆ ಅಲ್ಲಿ ರೋಡ್ ಸೇಫ್ಟಿ ಅಥವಾ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಒಂದು ಮಾರ್ಕಿಂಗ್ಸ್ ಎಲ್ಲ
ಆಗ್ತಾ ಇರುವಂಥದ್ದು ಇಷ್ಟು ಹೊತ್ತಲ್ಲಿ. ಯಾಕಂದರೆ ವೆಹಿಕಲ್ ಮೂಮೆಂಟ್ ಇರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಹೇಳಿ ಈ ಹೊತ್ತಿನಲ್ಲಿ. ಸಿ, ಆ ಟೆಕ್ನಾಲಜಿ ಹೇಗಿದೆ ಅಂತ ಎಷ್ಟು ಸಿಂಪಲ್ ಟೆಕ್ನಾಲಜಿ ಥರ ಕಾಣಿಸ್ತಾ ಇದೆ, ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವಳೆ. ದಸರಾ ಟೈಮು, ವೀಕೆಂಡ್ ಬಂತು, ರಜಾ ಅಂತನೋ ಅಥವಾ ನಮ್ಮ ಥರನೇ ಹಿಂಗೆ ಕ್ಯೂರಿಯಾಸಿಟಿನಲ್ಲಿ ಓಡಾಡ್ತಿರೋ ಜನನೋ ಗೊತ್ತಿಲ್ಲ, ರೋಡ್ ತುಂಬ ಜನ ಇದ್ದಾರೆ. ಮಧ್ಯರಾತ್ರಿ 12 ಆಯಿತು, ನಾವೇ ಅಂದ್ಕೊಂಡ್ರೆ ನಮಗಿನ್ನ ಸರಿ ಜನ, ಅವರು ಎಲ್ಲ ಮಧ್ಯರಾತ್ರಿ ಓಡಾಡ್ತಾ ಇದ್ದಾರೆ. ಓ, ಇಲ್ಲಿ ಇನ್ನೂ ಸರಿ, ಪ್ಯಾಲೇಸ್ ಹತ್ರ ಪಾರ್ಕಿಂಗ್ ಲೈಟ್ ಹಾಕೊಂಡು ನಿಲ್ಲಿಸ್ಕೊಳ್ಳುವಷ್ಟು ಜನ ವೆಹಿಕಲ್ಸು ಇದ್ದಾರೆ ಅರಮನೆ ನೋಡೋದಕ್ಕೆ. ಇನ್ನೂ ದಸರಾ ಶುರುವೇ ಆಗಿಲ್ಲ, ಆಗಲೇ ಇಷ್ಟೊಂದು ಕ್ರೇಜು. ಇನ್ನು ದಸರಾ ಸ್ಟಾರ್ಟ್ ಆಗಿಬಿಟ್ರೆ ಎಷ್ಟು ಜನ ನಿಂತ್ಕೊಂಡು ಅರಮನೆ ನೋಡ್ತಾ ಇದ್ದಾರೆ, ಫೋಟೋ ತೆಕ್ಕೋತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಮೈಸೂರು ವೈಬ್ನ. ದಿಸ್ ಈಸ್ ಮೈಸೂರು. ನೋಡಿದ್ರಲ್ಲ ಈ ಮಧ್ಯರಾತ್ರಿಯ ಪ್ರಿಪ್ರೇಷನ್ಸ್ ದಸರಾಗೆ ಮುಂಚೆ ಹೇಗಾಗುತ್ತೆ, ಮೈಸೂರು ಹೇಗೆ ತಯಾರಾಗುತ್ತೆ, ಆ 10 ದಿನ ಜಗಮಗ ಜಗಮಗ ಅಂತ ಇರುತ್ತೆ. ಎಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಮೈಸೂರು ದಸರಾ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಬಿಕಾಸ್ ಆಫ್ ದ ಸೆಲಿಬ್ರೇಷನ್, ಬಿಕಾಸ್ ಆಫ್ ದಟ್ ಫೆಸ್ಟಿವ್ ಮೂಡ್ ಇರ್ಬೋದು, ಇಲ್ಯುಮಿನೇಷನ್ ಇರ್ಬೋದು, ಸಿಟಿ ಫುಲ್ಲು ಝಳಪಿಸ್ತಾ ಇರುತ್ತೆ. ಈಗಲೂ ನೋಡ್ತಾ ಇದ್ದೀರಾ ಈ ಮಧ್ಯರಾತ್ರಿಲೂ ನನ್ನ ಹತ್ರ, ನಾನು ನಿಂತಿದ್ದೀನಿ ಎಲ್ಲಿ ಅಂದರೆ ರೈಲ್ವೆ ಸ್ಟೇಷನಿಂದ KR ಹಾಸ್ಪಿಟಲ್ಗೆ ಹೋಗುವ ಮಧ್ಯದ ಒಂದು ಜಂಕ್ಷನ್ ಏನಿದೆ ಟುವರ್ಡ್ಸ್ ಇಲ್ಲಿ ಬನ್ನಿ ಮಂಟಪ ಹೋಗುತ್ತೆ ಈ ರೋಡು, ಈ ಜಂಕ್ಷನಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಇಲ್ಯುಮಿನೇಷನ್ ಡಿಸ್ಪ್ಲೇ ಇದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಮ್ಮ 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ಫೋಟೋಗಳನ್ನ ಡಿಪಿಕ್ಟ್ ಮಾಡಿದ್ದಾರೆ ಲೈಟ್ನಲ್ಲಿ. ಅದ್ಭುತವಾಗಿ ಮೈಸೂರು ತಯಾರಾಗ್ತಾ ಇದೆ. ಇವತ್ತು ನಾವು ಶೂಟ್ ಮಾಡ್ತಾ ಇದ್ದೀವಿ, ಇವತ್ತಿನಿಂದ ಇನ್ನು ಕೇವಲ 24 ಗಂಟೆಗಳು ಮಾತ್ರ ಬಾಕಿ ಇದೆ ದಸರಾ ಚಾಲನೆ ಆಗೋದಕ್ಕೆ. ಸೊ ಬನ್ನಿ ಮೈಸೂರಿಗೆ ಎಲ್ಲರೂ, ಈ ಒಂದು ಒಳ್ಳೆಯ ದಸರಾದಲ್ಲಿ ನೀವು ಭಾಗಿಯಾಗಿ ಪಾಲ್ಗೊಳ್ಳಿ. ನಮ್ಮ ಇವತ್ತಿನ ಎಪಿಸೋಡ್ ಉದ್ದೇಶನೇ ಈ ತೆರೆಯ ಹಿಂದಿನ ಹೀರೋಸ್ಗಳು ಯಾರು, ಹೇಗೆ ಕೆಲಸ ಮಾಡ್ತಾರೆ, ಎಷ್ಟು ಎಫರ್ಟ್ಸ್ ಹಾಕಿರ್ತಾರೆ ಅನ್ನೋದನ್ನು ತೋರಿಸೋದು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನೋಡ್ತಾ ಇರಿ. ಇಷ್ಟ ಆಗಿದ್ರೆ ಎನ್ಕರೇಜ್ ಮಾಡಿ, ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಯೂ GSS ಮಾಧ್ಯಮನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಗುಡ್ ಅಬೌಟ್ ಸೊಸೈಟಿ. ನಮಸ್ಕಾರ.